ಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶ ನಮೋ ನಮೋ ಶ್ರೀನಿವಾಸ ದಯಾನಿದುರುಶ್ರೀಷದಾಸರು ಹಾಡಿದ ಶ್ರೀನಿವಾಸನ ಸ್ತುತಿ ಮಾಲಿಕೆ ಇದೊಂದು ಈ ಮಾಲಿಕೆಯಲ್ಲಿ ದೇವರನ್ನು ವರ್ಣಿಸ್ತಾರೆ ದೇವರು ಹೇಗಿದ್ದಾನೆ ಅಂತಂದರೆ ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಇದು ಮೇಲ್ನಾಟಕ್ಕೆ ನೋಡಿದರೆ ಇಷ್ಟು ಅರ್ಥ ಇದೆ ಇದರಲ್ಲಿ ದೇವರ ತೇಜಸ್ಸು ಎಷ್ಟು ಅಂತಂದರೆ ಭಾನು ಕೋಟಿ ಭಾನು ಅಂದರೆ ಬಾತಿ ಬಾಸಯತಿ ಬೆಳಗಿಸುವ ಸೂರ್ಯ ಒಂದು ಕೋಟಿ ಸೂರ್ಯರು ಉದಯಿಸಿದರೆ ಎಂತಹ ತೇಜಸ್ಸು ಅಂತಹ ತೇಜಸ್ಸು ಅದು ಭಗವಂತನದ್ದು ಸಾವಿರ ಒಂದು ಕೋಟಿ ಸೂರ್ಯರು ಉದಯಿಸಿದರೆ ಎಂತಹ ಒಂದು ಲಾವಣ್ಯ ಎಂತಹ ಸೌಂದರ್ಯ ಅಂತಹ ಸೌಂದರ್ಯ ನಮ್ಮ ದೇವರದ್ದು ಅಂತಹ ಮೂರುತಿ ನಿಂದು ಅಂತ ದಾಸರು ಸ್ತೋತ್ರ ಮಾಡ್ತಾರೆ ಇದರ ಬಗ್ಗೆ ಸದ್ಯಕ್ಕಂತೂ ಒಂದು ಚಿಂತನೆ ನಮ್ಮಲ್ಲಿ ದೇವರ ಆ ತೇಜಸ್ಸು ಹೇಳ್ತಾರೆ ಒಂದು ಕೋಟಿ ಸೂರ್ಯ ಉದಯಿಸಿದರೆ ಎಂತಹ ತೇಜಸ್ಸಿರ್ಬೋದು ಪ್ರಳಯ ಕಾಲದಲ್ಲಿ ದ್ವಾದಶಾ ಆದಿತ್ಯರು ಉದಯಿಸಿದರೆ ಇಡೀ ಜಗಸಮಾರಕವಾದ ಉಂಟಾಗ್ತದೆ ಅಂತ ತೇಜಸ್ಸು ಅಂತ ಹೇಳ್ತಾರೆ ಕೋಟಿ ಸೂರ್ಯ ಉದಯಿಸಿದರೆ ಅದು ಹೇಗಿರ್ಬೋದು ದಾಸರ ಚಿಂತನೆ ಭಾಳ ಅದ್ಭುತವಾದ್ದು ದೇ ಸೂರ್ಯ ವೆಂಕಟೇಶನ ಭಗವಂತನ ಮೂರ್ತಿ ಅವನ ತೇಜಸ್ಸು ಭಾನುಕೋಟಿಯಷ್ಟು ಸೂ ಒಂದು ಸೂ ಕೋಟಿ ಸೂರ್ಯ ಏಕಕಾಲದಲ್ಲಿ ಉದಯಿಸಿದರೆ ಹೇಗಿರ್ಬೋದು ಅಂತಹ ತೇಜಸ್ಸು ಸೂರ್ಯನದ್ದು ವೆಂಕಟೇಶನದ್ದು ಅಂಥ ಲಾವಣ್ಯ ವೆಂಕಟೇಶನದ್ದು ಅಂತ ವರ್ಣಿಸ್ತಾರೆ ಇನ್ನೊಂದು ಕಡೆ ನಾವು ರಾಯರ ಸ್ತೋತ್ರ ನಾವು ನೋಡಿದರೆ ಅದು ಪ್ರತಿಬಿಂಬ ಅದು ಬಿಂಬ ಶ್ರೀನಿವಾಸ ಪ್ರತಿಬಿಂಬ ರಾಯರ್ ಪರಂಪರೆಯ ಪ್ರತಿಬಿಂಬ ಆ ಪ್ರತಿಬಿಂಬ ಹೇಗಿದೆ ಅಂತ ನಾವು ನೋಡಬೇಕಾದ್ರೆ ಇದೇ ಉದಾಹರಣೆ ಅಲ್ಲಿದೆ ಇದನ್ನು ಸ್ವಲ್ಪ ಬಿಡಿಸ್ತೇನೆ ನೋಡಿ ಕೋಟಿ ತೇಜಸ್ಸು ಲಾವಣ್ಯ ಇದನ್ನು ಸ್ವಲ್ಪ ನಾವು ಬಿಡಿಸಬೇಕಾದ್ದು ಸೂರ್ಯನ ಲಾವಣ್ಯ ಅನ್ನೋದಕ್ಕಿಂತಲೂ ಚಂದ್ರನ ಲಾವಣ್ಯ ಅಂತ ಹೇಳೋದು ತುಂಬ ಚೆಂದ ಇರ್ತದೆ ಭಾನುಕೋಟಿ ತೇಜಸ್ಸು ಭಾನು ಅಂತಂದರೆ ಕಿರಣವುಳ್ಳವ ಭಾನು ಅಂದರೆ ಕಿರಣ ಅಂತ ಅರ್ಥ ಕಿರಣವುಳ್ಳವ ಅಂತಂದರೆ ಚಂದ್ರ ಅಂತ ಅರ್ಥ ಭಾನುಕೋಟಿ ಅಂತಂದರೆ ಒಂದು ಕೋಟಿ ಚಂದ್ರರು ಉದಯಿಸಿದರೆ ಏಕಕಾಲದಲ್ಲಿ ಹೇಗಿರಬೇಕು ಅಷ್ಟು ಲಾವಣ್ಯ ಅಂದರೆ ತೇಜಸ್ಸು ಮತ್ತು ಲಾವಣ್ಯ ಅಂದರೆ ಸೂರ್ಯನ ತೇಜಸ್ಸು ಚಂದ್ರನ ಲಾವಣ್ಯ ತುಂಬಿರತಕ್ಕಂಥವನು ಶ್ರೀನಿವಾಸ ಅಂತ ದಾಸರು ವರ್ಣಿಸ್ತಾರೆ ರಾಯರ ಸ್ತೋತ್ರ ಇದೆ ದುರ್ವಾದಿದ್ವಾಂತ ರವಯೇ ವೈಷ್ಣವ ಇಂದೀವರ ಇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಆ ದಾಸರ ಹಾಡು ಇದಕ್ಕೆ ವ್ಯಾಖ್ಯಾನ ಇದ್ದ ಹಾಗಿದೆ ಧ್ರುವಾದಿ ಧ್ವಾಂತ ರವಯೆ ಸೂರ್ಯ ಉದಯಿಸ್ತಾನೆ ಅಲ್ಲಿವರೆಗೆ ಕತ್ತಲು ಎಂಥ ಕಗ್ಗತ್ತಲಿರಲಿ ಸೂರ್ಯ ಉದಯಿಸಿದರೆ ಆಮೇಲೆ ಆ ಕಗ್ಗತ್ತಲೇ ಇರುವುದಿಲ್ಲ ಧ್ರುವ ದ್ವಾಂತ ರವಯೆ ಧ್ವಾಂತ ಅಂದರೆ ಕಗ್ಗತ್ತಲು ಅದಕ್ಕೆ ಸೂರ್ಯನ ಹಾಗಿದ್ದಾರೆ ರಾಯರು ಅಂತ ವರ್ಣಿಸ್ತಾರೆ ವೈಷ್ಣವ ಇಂದೀವರ ಇಂದವೇ ಅಲ್ಲಿ ಬಾನು ಲಾವಣ್ಯ ಅದರದ್ದೇ ಒಂದು ಪ್ರತಿಬಿಂಬ ಇದೆ ವೈಷ್ಣವ ಇಂದೀವರ ಇಂದವೇ ಭಗವದ್ ಭಕ್ತರಿದ್ದರೆ ಅದನ್ನು ನೈದಿಲೆ ಅಂತ ಇಟ್ಟುಕೊಂಡ್ರೆ ಅದನ್ನು ಅರಳಿಸ್ಲಿಕ್ಕೆ ಚಂದ್ರ ಹೇಗೆ ಹಾಗೆ ನಮ್ಮ ರಾಯರು ಅಂತ ಆ ಸ್ತೋತ್ರದಲ್ಲಿ ವರ್ಣಿಸ್ತಾರೆ ಅಂದರೆ ಬಿಂಬ ಮತ್ತು ಪ್ರತಿಬಿಂಬ ಸನ್ಯಾಸಿಗಳಲ್ಲಿ ಚಂದದ ಪ್ರಶ್ನೆ ಅಲ್ಲ ಚಂದ ಅಂದರೆ ಲಾವಣ್ಯ ಅಂತಂದರೆ ಭಕ್ತರಿಗೆ ಇಷ್ಟವನ್ನು ಕೊಡುವುದೇ ಲಾವಣ್ಯ ಲಾವಣ್ಯ ಎಲ್ಲ ಬೇಡ ಅಂತ ಬಿಟ್ಟು ಹೋದವರು ಹೆಂಡತಿ ಮಕ್ಕಳನ್ನು ವಿರಕ್ತರಾಗಿ ಬಿಟ್ಟು ಹೋದವರು ನಾನು ಸರ್ವಂ ಸನ್ಯಸ್ತಂ ಸರ್ವಂ ಸನ್ಯಸ್ತಂ ಅಂತ ಬಿಟ್ಟು ಹೋದವರು ರಾಯರು ಹಾಗಾಗಿ ಲಾವಣ್ಯವೂ ಬೇಡ ಅಂತ ಬಿಟ್ಟು ಹೋದವರು ಲಾವಣ್ಯ ಅಂತಂದರೆ ಚಂದ ಅಂತಂದರೆ ನಮಗೆ ರಾಯರು ಬೇಕು ನಮಗೆ ರಾಯರು ಬೇಕು ಅಂತ ನಾಲ್ಕುನೂರು ವರ್ಷಗಳಾದರೂ ರಾಯರನ್ನು ಬಿಟ್ಟು ನಮಗಿರಲಿಕ್ಕಾಗುವುದಿಲ್ಲ ಅಂತಂದರೆ ರಾಯರ ಲಾವಣ್ಯ ಅದು ಎಂಥದ್ದು ಅಂತ ನಾವು ಚಿಂತನೆ ಮಾಡಬೇಕಾದ್ರು ನೋಡಿ ಶ್ರೀನಿವಾಸ ಅವನು ಕೋಟಿ ತೇಜಸ್ಸು ಉಳ್ಳವ ತೇಜಸ್ಸು ಅಂದರೆ ನಿಜವಾಗಿ ಈ ಕರುಣೆಗೂ ಈ ತೇಜಸ್ಸಿಗೂ ಒಂದು ರೀತಿಯಲ್ಲಿ ವಿರೋಧ ಯಾಕಂದರೆ ಕಾರುಣ್ಯ ಇದೆ ಅಂತಂದ ಮೇಲೆ ಆ ತೇಜಸ್ಸನ್ನು ಹಿಡ್ಕೊಂಡೇನು ಮಾಡೋದು ಅದು ವಿರೋಧಿಗಳಿದ್ದಾರೆ ಅಂತ ಇದಕ್ಕೆ ನಿಜವಾದ ಅರ್ಥ ಬರಬೇಕು ಅಂತಾದರೆ ಕಾರುಣ್ಯ ಅಂತ ಹೇಳುವಾಗ ರಾಮದೇವರಿಗೆ ಕಾರುಣ್ಯ ಇತ್ತು ಯಾರೋ ಒಬ್ಬರು ಪ್ರಶ್ನೆ ಮಾಡಿದರು ರಾಮದೇವರು ತುಂಬ ಕರುಣಾಳು ಅಯೋಧ್ಯೆಯನ್ನೇ ಬಿಟ್ಟು ಹೊರಟು ಹೋದ ಬಂಗಾರದ ಸಿಂಹಾಸನಕ್ಕೆ ತುಳಸಿದಳ ಇಟ್ಟ ಎಂಥ ಕರುಣಾಳು ಆದರೆ ಸೀತೆಯನ್ನು ಕೊಂಡೊಯ್ದಾಗ ರಾವಣನ ಜೊತೆಗೆ ಯುದ್ಧ ಯಾಕೆ ಮಾಡಿದ ಅಂತಹ ಕರುಣಾಳು ಯಾರಾದರೂ ಈ ಪ್ರಶ್ನೆ ಮಾಡ್ತಾರ ಯಾರು ಈ ಪ್ರಶ್ನೆ ಮಾಡುವುದಿಲ್ಲ ಯಾಕೆಂತಂದರೆ ಕರುಣೆಗೆ ಅರ್ಥ ಬರಬೇಕಾದರೆ ಇದು ಬೇಕೇ ಬೇಕಿಲ್ಲಿ ಕಾರುಣ್ಯ ಅಂತ ಅದು ಮೆರೆಯಬೇಕಾಗಿದ್ದರೆ ಆ ಕಾರುಣ್ಯಕ್ಕೆ ವಿರೋಧಿಯಾಗಿರತಕ್ಕಂತಹ ದುಷ್ಟಶಕ್ತಿಗಳಿದ್ದರೆ ಅದನ್ನು ನಿರ್ಮೂಲನೆ ಮಾಡಿ ಮಾಡಿದಾಗ ಈ ಕಾರುಣ್ಯ ಅದು ಎದ್ದು ಕಾಣ್ತದೆ ರಾಮನ ಕಾರುಣ್ಯ ಮೆರೆಯುವುದೇ ಯಾವುದರಿಂದ ಅಂತಂದರೆ ಇಡೀ ಜಗತ್ತಿಗೆ ಕಂಟಕನಾದ ರಾವಣ ಕುಂಭಕರ್ಣ ಅವನ ಪರಿವಾರ ಅವನ ಸೇನೆ ಅದನ್ನು ಯಾವಾಗ ಸಂಹಾರ ಮಾಡಿದ ನಮ್ಮ ಸ್ವಾಮಿ ರಾಮಚಂದ್ರ ಅವನ ಕಾರುಣ್ಯ ಮೆರೆಯಿತು ಅದೇ ರೀತಿಯಾಗಿ ಕಾರುಣ್ಯ ಶ್ರೀನಿವಾಸನ ಕಾರುಣ್ಯ ಮೆರೆಯುವುದು ಯಾವಾಗ ಅಂತಂದರೆ ಸಜ್ಜನರಿಗೆ ವಿರೋಧಿಗಳಾದವರು ಯಾರಾದರೂ ಇದ್ದರೆ ಅಂಥವರಿಗೆ ಅವನು ವಿರೋಧಿಯಾದರೆ ಮಾತ್ರ ಅವನ ಕಾರುಣ್ಯ ಸ್ವಾಮಿಗಳು ಭಾರ ಒಳ್ಳೆಯವರು ನಮ್ಮನೆಗೂ ಪಾದಪೂಜೆಗೆ ಬಂದರು ನಮಗೆ ಆಗದಿದ್ದ ಪಕ್ಕದ ಮನೆಗೂ ಅನುಗ್ರಹ ಮಾಡಿ ಬಂದರು ಅಂತಂದರೆ ಕಾರುಣ್ಯ ಅಂತ ಯಾರಾದರೂ ಹೇಳ್ತಾರೆ ಕಾರುಣ್ಯ ಅಂತ ಯಾವಾಗ ಹೇಳ್ತಾರೆ ಅಂತಂದರೆ ನಮ್ಮ ಮೇಲೆ ಸಜ್ಜನರ ಮೇಲೆ ಪ್ರೀತಿ ಇದ್ದು ಸಜ್ಜನರನ್ನು ವಿರೋಧಿಸುವವರ ಮೇಲೆ ದ್ವೇಷ ಇದ್ದರೆ ಮಾತ್ರ ಕಾರುಣ್ಯ ಅಂತ ನಮಗೆ ಭಾರತ ದೇಶದ ಮೇಲೆ ತುಂಬ ಪ್ರೀತಿ ಆದರೆ ಪಾಕಿಸ್ತಾನ ದಿವಾಳಿ ಅದು ತುಂಬ ಬೇಜಾರ ಅಂತ ಹೇಳಿದರೆ ಅವ್ರಿಗೆ ನಿಜವಾದ ಭಾರತೀಯ ಖಂಡಿತ ಆಗುವುದಿಲ್ಲ ನಮ್ಮಲ್ಲಿ ಭಾರತ ದೇಶದ ಮೇಲೆ ಭಕ್ತಿ ಅಂತಂದರೆ ಪ್ರೀತಿ ಅಂತಂದರೆ ಆ ಭಾರತವನ್ನು ಪುಡಿಪುಡಿ ಮಾಡಲಿಕ್ಕೆ ಸನ್ನದ್ಧವಾದಂತಹ ಆ ಪಕ್ಕರನ್ನು ಯಾವಾಗ ನಾವು ಮೆಟ್ಟಿ ಹಾಕಲಿಕ್ಕೆ ನಿಲ್ತೇವೆ ಆ ಮೆಟ್ಟಿ ಹಾಕಿದವರನ್ನು ನಾವು ಪ್ರಶಂಸನೆ ಮಾಡ್ತೇವೆ ಆವಾಗಲೇ ನಮ್ಮ ಭಾರತದ ಭಕ್ತಿ ಅದು ಉಲ್ಬಣ ಆಗುವಂಥದ್ದು ನಮ್ಮ ಶ್ರೀನಿವಾಸ ದೇವರು ಅದು ಕರುಣಾಮಯ ಎಂಥ ಕರುಣಾಮಯ ಅಂತಂದರೆ ಆ ಲಾವಣ್ಯ ಎಂಥ ಕಾರುಣ್ಯ ಎಂಥ ಲಾವಣ್ಯ ಅಂತಂದರೆ ಕೋಟಿ ತೇಜಸ್ಸು ದೇವರು ಸು ಶ್ರೀನಿವಾಸ ಕೆಂಡಾಮಂಡಲ ಆಗಿ ಬಿಟ್ಟಂತೆ ಯಾವಾಗ ಕೆಂಡಾಮಂಡಲ ಆದ ಅಂತಂದರೆ ನಮ್ಮ ಸಪ್ತ ಶಿಂಗ ಶ್ರೀನಿವಾಸನದ್ದು ಏಳುಕೊಂಡಲವಾಸ ಏಳು ಬೆಟ್ಟದ ವ ಅಧಿಪತಿ ಶ್ರೀನಿವಾಸ ಆ ಏಳು ಬೆಟ್ಟದಲ್ಲಿ ಒಂದೊಂದೇ ಬೆಟ್ಟವನ್ನು ಕಸಿದುಕೊಳ್ಳಬೇಕು ಅಂತ ಅಧಿಕಾರಿಗಳೇ ಮುಖ್ಯಾಧಿಕಾರಿಯೇ ಯಾವಾಗ ಸನ್ನದ್ಧನಾದ ನಮ್ಮ ಶ್ರೀನಿವಾಸ ದೇವರು ಅವನನ್ನು ಕೊಂಡೋಗಿ ಅವನು ಕೂತ ಜಾಗವನ್ನೇ ಬೆಂಕಿಯಲ್ಲಿ ಸುಟ್ಟು ಅದಪ್ಪಾತ ಮಾಡಿದ ಅಂತಂದರೆ ಶ್ರೀನಿವಾಸನ ಆ ತೇಜಸ್ಸು ಅದ್ಭುತವದ್ದು ನಮ್ಮ ಮೇಲೆಲ್ಲ ಕರುಣೆ ನೋಡಿ ಅಲ್ಲಿ ಹೋಗಿ ಆ ಸಿಲುಬೆಯನ್ನು ಕೂಡಿಸಿದರೆ ಶ್ರೀನಿವಾಸನ ಆ ದೇವಸ್ಥಾನಕ್ಕೆ ಏನು ಮಹತ್ವ ಬರ್ತಿತ್ತು ಹಾಗಾಗಿ ಪ್ಲಸ್ಸನ್ನು ಮೈನಸ್ ಮಾಡಿದ ದೇವರು ನಮ್ಮ ಶ್ರೀನಿವಾಸ ಅಂತಂದರೆ ಅದು ಭಾನು ಕೋಟಿ ತೇಜಸ್ಸು ಇದೊಂದು ಉದಾಹರಣೆ ಚಿಕ್ಕ ಉದಾಹರಣೆ ಇಂತಹ ಕೋಟಿ ಕೋಟಿ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇರ್ತದೆ ಕೋಟಿ ತೇ ತೇಜಸ್ಸು ಅವನ ಲಾವಣ್ಯ ಅದ್ಭುತವಾದ ಲಾವಣ್ಯ ಎಂತಹ ಸುಂದರ ಸಾಮಾನ್ಯವಾಗಿ ಸೌಂದರ್ಯ ಯಾವಾಗ ಬರ್ತದೆ ಅಂತಂದರೆ ಬಟ್ಟೆ ಆಭರಣ ವಜ್ರ ವೈಢೂರ್ಯ ಇದೆಲ್ಲ ಬಂದಾಗ ಲಾವಣ್ಯ ನಮ್ಮ ಶ್ರೀನಿವಾಸ ದೇವರು ಶೇಗಿದ್ರೂ ಸುಂದರ ಬಟ್ಟೆ ಹಾಕಿದರೆ ಪೀತಾಂಬರ ಹಾಕಿದರೆ ಪರಮಚಲುವ ಅದನ್ನು ತೆಗೆದು ಬಿಸಾಡಿದರೆ ಶುಕ್ರವಾರ ಅದಕ್ಕಿಂತ ಸುಂದರ ಅಂತಂದರೆ ಬಟ್ಟೆ ಸುಂದರ ಆದದ್ದು ಬಟ್ಟೆಯಿಂದ ಶ್ರೀನಿವಾಸ ಮೆರೆದದ್ದಲ್ಲ ಬಟ್ಟೆ ಆಭರಣಗಳು ಮೆರೆಯುದೆ ಶ್ರೀನಿವಾಸ ಹಾಕ್ಕೊಂಡದ್ದರಿಂದ ಅಂತ ನೋಡಿದಾಗ ಅವನ ಲಾವಣ್ಯ ಅದೆಷ್ಟು ಅಂತ ನಾವು ಚಿಂತನೆ ಮಾಡಬೇಕಾದ್ತು ನಮ್ಮ ರಾಯರು ಪ್ರತಿಬಿಂಬ ಭಾನುಕೋಟಿ ತೇಜಸ್ಸು ಅದೇ ಭಾನುಕೋಟಿ ಚಂದ್ರಕೋಟಿ ಲಾವಣ್ಯ ಅದು ರಾಯರದ್ದು ಅದನ್ನೇ ಆ ಸ್ತೋತ್ರದಲ್ಲಿ ಹೇಳ್ತಾರೆ ರಾಯರ ತೇಜಸ್ಸು ಎಂಥ ತೇಜಸ್ಸು ಅಂತಂದರೆ ದುರ್ವಾದಿ ದ್ವಾಂತ ರವಯೆ ರಾಯರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು ಸಾಮಾನ್ಯವಾಗಿ ಸನ್ಯಾಸ ಅಂತ ಹೇಳಿದಾಗ ಎಷ್ಟು ಮಠಕ್ಕೆ ಆಸ್ತಿ ಇದೆ ಎಷ್ಟು ಬಂಗಾರ ಇದೆ ಎಷ್ಟು ಭೂಮಿ ಇದೆ ಅದೆಲ್ಲ ನೋಡುವ ಕ್ರಮ ರಾಯರನ್ನು ನೋಡಲೇ ಇಲ್ಲ ಸನ್ಯಾಸ ಬೇಡವೇ ಬೇಡ ಅಂತ ಹೇಳಿದರು ಸನ್ಯಾಸದ ಮೇಲೆ ದ್ವೇಷ ಅಲ್ಲ ರಾಯರು ಬೇಡ ಅಂತ ಹೇಳಿದರು ಯಾಕೆಂತಂದರೆ ನನಗೆ ತುಂಬ ಜವಾಬ್ದಾರಿ ಇದೆ ಅಂತ ಏನು ಜವಾಬ್ದಾರಿ ಅಂತಂದರೆ ಕಟ್ ಕಟ್ಟಿಗೊಂಡ ಒಬ್ಬ ಹೆಂಡತಿ ಇದ್ದಾಳೆ ಇನ್ನೂ ಬಾಲೆ ಮಕ್ಕಳಿದ್ದಾರೆ ಇನ್ನೂ ಪುಟಾಣಿಗಳು ಬಾಲಶ್ಚ ನೋಪನೀತ ಮಗನಿಗೆ ಉಪನಯನ ಮಾಡಲಿಲ್ಲ ಹೆಂಡತಿ ಚಿಕ್ಕವಳು ಸನ್ಯಾಸ ಬೇಡ ಅಂತ ಹೇಳಿದರು ಇದರ ಅರ್ಥ ರಾಯರಿಗೆ ಹೆಂಡತಿಯ ಮೇಲೆ ವ್ಯಾಮೋಹ ಅಂತ ಅದರ ಅರ್ಥ ಅಲ್ಲ ಇದೊಂದು ಜವಾಬ್ದಾರಿ ಯಾಕೆಂದರೆ ಧರ್ಮೇಚ ಅರ್ಥೇಚ ಕಾಮೇ ಏಚ ರಾಮಿ ಅಂತ ಪ್ರತಿಜ್ಞೆ ಮಾಡಿ ಮದುವೆ ಆಗುವಂಥದ್ದು ಆ ಕೈ ಹಿಡಿದ ಹೆಂಡತಿಯನ್ನು ಕೈ ಬಿಡಬೇಕಲ್ಲ ಕೈ ಬಿ ಸನ್ಯಾಸ ಅಂದರೆ ಹಾಗೇನೆ ಸನ್ಯಾಸ ಅಂತ ಹೇಳುವಾಗ ಮದುವೆನೂ ಆಗಿರ್ತಾನೆ ಹುಡುಗಿಯೂ ಬರ್ಬೋದು ಸನ್ಯಾಸ ಆಗುವುದಿಲ್ಲ ಅದು ಎರಡೂ ವಿರುದ್ಧವಾದ್ದು ಹಾಗಿರುವಾಗ ರಾಯರು ಹೇಳಿದರು ಸುಧೀಂದ್ರರು ಹೇಳಿದರು ನಿಮ್ಮ ನಿಮ್ಮ ಶಿಷ್ಯ ಹೌದು ಆದರೆ ಶಾಸನ ಒಪ್ಪುವುದಿಲ್ಲ ಅಂತಂದರೆ ನನ್ನ ಜವಾಬ್ದಾರಿ ತುಂಬ ಇದೆ ಅಂತ ಆದರೆ ಸುಧೀಂದ್ರರು ದಡ್ಡರಲ್ಲ ಅವರಿಗೂ ಗೊತ್ತಿದೆ ವೆಂಕಟನಾಥನ ಹೆಂಡತಿ ಚಿಕ್ಕವಳು ಅಂತ ಸುಧೀಂದ್ರ ತೀರ್ಥರಿಗೆ ಗೊತ್ತಿಲ್ವಾ ಅವರೇನು ಆಜ್ಞೆ ಮಾಡಿದರು ಅಂತ ಅದರ ಏನು ಇರ್ಬೋದು ಹಾಗಾಗಿ ಅವರು ಒಪ್ಪಲು ಅವರು ಆಜ್ಞೆ ಮಾಡಿದರು ವೆಂಕಟನಾಥರು ಹೇಳಿದರು ಬೇಡ ಇದು ಅಂತ ನೋಡಿ ಇದು ವೆಂಕಟನಾಥರ ಸಂಕಲ್ಪ ಅಲ್ಲ ಇದು ದೇವರ ಸಂಕಲ್ಪ ಇದು ಶ್ರೀನಿವಾಸನ ಸಂಕಲ್ಪ ನಾನು ಕೊಟ್ಟ ಕೂಸು ನಮ್ಮ ವಾಯುದೇವರ ಬಗ್ಗೆ ಒಂದು ಚಿಂತನೆ ಇದೆ ಏನು ಅಂದರೆ ಅವರು ಬ್ರಹ್ಮಚಾರಿಗಳಾದರೆ ದೇವರಂತಹ ಬ್ರಹ್ಮಚರ್ಯ ಒಂದು ಆದರ್ಶ ಹೇಗೆ ಬ್ರಹ್ಮಚಾರಿಗಳಿರಬೇಕು ಅನ್ನುವ ಆದರ್ಶ ಮದುವೆ ಆದರು ಭೀಮಸೇನಾದರು ಎಂಥ ಗೃಹಸ್ಥ ಆದರ್ಶ ಗೃಹಸ್ಥ ಮಧ್ವಾಚಾರ್ಯರಾದರು ಸನ್ಯಾಸಿಗಳಾದರು ಸನ್ಯಾಸಕ್ಕೆ ಒಂದು ಮಾಡಲ್ ಹೇಗೆ ಅಂದರೆ ಮಧ್ವಾಚಾರ್ಯರು ಅಂತ ಹೇಳುವಷ್ಟರ ಮಟ್ಟಿಗೆ ಅವರು ಜಗದ್ವ್ಯಾಪ್ತರಾದರು ವೆಂಕಟನಾಥರು ಒಂದೇ ಜನ್ಮದಲ್ಲಿ ಎಲ್ಲವನ್ನೂ ತು ಆದರ್ಶ ಮೆರೆದರು ಒಬ್ಬ ಬ್ರಹ್ಮಚಾರಿ ಹೇಗಿರಬೇಕು ಗುರು ಶುಶ್ರೂಷೆ ಮಾಡಿ ಅಧ್ಯಯನ ಬೇರೆ ಯಾವುದೂ ಇಲ್ಲ ಪುಸ್ತಕ ಆಯಿತು ತಾನಾಯಿತು ಬ್ರಹ್ಮಚಾರಿ ಅಂದರೆ ಚರತಿ ಅಧ್ಯಯ ಅಧ್ಯಯತಿ ವೇದದ ವೇದಾಂತಗಳ ಅಧ್ಯಯನ ನಡೆಸಿದರು ಒಬ್ಬ ಆದರು ಒಳ್ಳೆಯ ಗೃಹಸ್ಥ ಹೇಗಿರಬೇಕು ಅಂತಂದರೆ ತನಗೆ ಬಡತನದಲ್ಲಿಯೂ ಕೂಡ ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿದವರು ಇನ್ನೊಬ್ಬರ ಹತ್ರ ಬೇಡದೆ ಅದೇ ರೀತಿಯಾಗಿ ಮೂರನೆಯದ್ದು ಸನ್ಯಾಸಾಶ್ರಮ ಹೇಗಿರಬೇಕು ಕಾವಿ ಬಟ್ಟೆ ತೊಟ್ಟರೆ ರಾಯರು ಅನ್ನುವ ರೀತಿಯಷ್ಟರ ಮಟ್ಟಿಗೆ ಆ ಸನ್ಯಾಸಕ್ಕೆ ಬೆಲೆ ಕೊಡೋದು ಬೇಕಾಗಿತ್ತು ಹಾಗಾಗಿ ರಾಯರು ಸನ್ಯಾಸವನ್ನು ವಿಚಾರ ಮಾಡಿದರು ಬೇಕೂ ಬೇಡ ಅಂತ ಸುಹೀಂದ್ರ ಹೇಳಿದರು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಅವರು ಹಿಂದೆ ಮುಂದೆ ನೋಡಿದರು ರಾತ್ರಿಯಲ್ಲಿ ಸ್ವಪ್ನದಲ್ಲಿ ಆ ವಾಯುದೇವರು ಬ್ರಹ್ಮದೇವರು ಅವರ ಮಡದಿ ಭಾರತೀ ದೇವಿ ಸರಸ್ವತೀ ದೇವಿಯರು ಸ್ವಪ್ನದಲ್ಲಿ ಬಂದು ಹೇಳಿದರು ನೀನು ಸನ್ಯಾಸ ಸ್ವೀಕಾರ ಮಾಡಬೇಕು ಸ್ವೀಕಾರ ಅಂತ ಸ್ವಪ್ನದಲ್ಲಿ ದೇವರು ಬಂದು ಆಜ್ಞೆ ಮಾಡಿ ಸ್ವೀಕಾರ ಮಾಡಿದ ಸನ್ಯಾಸವನ್ನು ಸ್ವೀಕಾರ ಮಾಡಿದವರು ರಾಯರು ಅಂತಂದರೆ ಅವರ ಸನ್ಯಾಸ ಹೇಗಿರಬಹುದು ನನ್ನ ಗಂಡನ ಪೀಠದಲ್ಲಿ ಕೂಡಲಿಕ್ಕೆ ನೀನು ಅರ್ಹ ಅಂತ ಹೆಂಡತಿ ಶಿಫಾರಸು ಮಾಡ್ತಾಳೆ ಅಂತಂದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಮತ್ತೊಂದು ಬೇಡ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಹಾಗಾಗಿ ರಾಯರು ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಒಂದು ಸರಸ್ವತಿ ಕೈಬಿಟ್ಟರು ಇನ್ನೊಂದು ಸರಸ್ವತಿಗೋಸ್ಕರ ಎರಡು ಸರಸ್ವತಿಯರವರ ಕಣ್ಣ ಮುಂದೆ ಬಂದರು ಒಂದು ಕೈ ಹಿಡಿದ ಸರಸ್ವತಿ ಒಂದು ಒಲಿದು ಬಂದ ಸರಸ್ವತಿ ಒಲಿದು ಬಂದ ಸರಸ್ವತಿಗೋಸ್ಕರ ತಾನು ಕೈ ಹಿಡಿದ ಸರಸ್ವತಿಯನ್ನು ಕೈ ಬಿಟ್ಟ ಪರಮ ಕರುಣಾಳು ರಾಯರು ಅಂತಂದರೆ ಅವರನ್ನು ನಾವು ಎಷ್ಟು ಸ್ತೋತ್ರ ಮಾಡಿದರೂ ಅದು ಕಡಿಮೆ ವೈಷ್ಣವ ಇಂದಿಯವರೇ ಹಿಂದವೇ ಅವರು ಸನ್ಯಾಸಿಗಳಾದದರಿಂದ ನಾವು ಇವತ್ತು ಚೆನ್ನಾಗಿದ್ದೇವೆ ನೋಡಿ ನಮ್ಮ ದೇಶ ಇದೆ ನಮ್ಮ ದೇಶದ ಬಾರ್ಡರ್ಗಳನ್ನೆಲ್ಲ ನಾವು ಬಿಟ್ಟುಕೊಟ್ಟು ಬಂದವರು ಮಾನಸ ಸರೋವರ ನಾವು ಸ್ತೋತ್ರ ಮಾಡ್ತಲೇ ಇದ್ದೇವೆ ಮಾನಸ ಸರೋವರ ಮಧ್ಯವರ್ತಿಯಿಂದ ಸ್ತೋತ್ರ ಮಾಡ್ತಲೇ ಇರ್ತೇವೆ ನಾವು ಆದರೆ ನಾವು ಮನಸರೋವರಕ್ಕೆ ಹೋಗಬೇಕಾದ್ರೆ ಯಾರ್ಯಾರ್ದೋ ಪರ್ಮಿಷನ್ ತಗೊಂಡು ಹೋಗಬೇಕು ಕೈಲಾಸ ಅಂತ ನಾವು ಸ್ತೋತ್ರ ಮಾಡ್ತೇವೆ ಕೈಲಾಸ ನಮಗೆ ಬೇಕು ಅಂತಂದರೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ ಇನ್ನೊಬ್ಬರ ಒಪ್ಪಿಗೆ ಪಡ್ಕೊಂಡು ಹೋಗಬೇಕು ನಮ್ಮ ಬಾರ್ಡರನ್ನೇ ನಾವು ಉದಾತ್ತವಾಗಿ ದಾನ ಮಾಡಿದ ನಾಯಕರನ್ನು ನಾವು ಕಂಡಿದೆ ನಮ್ಮ ಈ ದೇಶ ಅದನ್ನು ಬಿಟ್ಟು ನಮ್ಮ ದೇಶದವನ್ನು ಇವತ್ತು ಇನ್ನೊಬ್ಬರು ಹೆಜ್ಜೆ ಮುಂದಿಟ್ಟು ಒಂದು ಹೆಜ್ಜೆ ಮುಂದಿಡದ ಹಾಗೆ ಇಜ್ಜೆಯ ಇಟ್ಟ ಹೆಜ್ಜೆಯನ್ನು ಹಿಂದುಡಿದ ನಮ್ಮ ದೇಶ ನಮ್ಮ ದೇಶ ಅಂತ ಇವತ್ತು ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ ಯಾಕೆಂತಂದರೆ ಅದು ನಮ್ಮ ದೊಡ್ಡವರ ಕಾರುಣ್ಯ ಅದು ಹೇಗೆ ನಮ್ಮ ದೇಶಕ್ಕೆ ಒಂದು ಬಾರ್ಡರ್ ಅಂತಿದೆ ಅದನ್ನು ಮೀರಿ ಬಂದರೆ ಅದನ್ನು ಹೇಗೆ ವಿರೋಧ ಮಾಡಬೇಕು ಅದೇ ರೀತಿ ಧರ್ಮದ ಚೌಕಟ್ಟಿದೆ ಧ್ರುವಾದ್ವಾಂತಗಳು ಅಂತಹ ಕೆಟ್ಟ ವಾದಗಳೇನಿದೆ ಅದು ಮುಂದೆ ಹೆಜ್ಜೆ ಇಡದ ಹಾಗೆ ಅದನ್ನು ಹಿಮ್ಮೆಟ್ಟಿಸ್ಲಕ್ಕೋಸ್ಕರವಾಗಿ ಸೂರ್ಯನಾಗಿ ಮೆರೆದು ಬಂದವರು ನಮ್ಮ ರಾಯರು ಅಂತ ದುರ್ವಾದಿ ಧ್ವಾಂತ ಅಂತ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ ಅಂತಹ ಪರಮ ಕರುಣಾಳುಗರು ರಾಯರು ತನ್ನ ಹೆಂಡತಿಯನ್ನು ಕೈಬಿಟ್ಟದ್ದು ಅಂತ ಒಂದು ಅಪವಾದ ಅಂತ ನಾವು ಚಿಂತನೆ ಮಾಡಬಾರದು ರಾಯರು ಎಲ್ಲವನ್ನೂ ಬಲ್ಲವರು ಜ್ಞಾನಿಗಳು ಕೈ ಹಿಡಿದವರನ್ನು ಕೈ ಬಿಡುವವರಲ್ಲ ಅವರು ಏನು ಮಾಡಿದರು ಅಂತಂದರೆ ಆ ಸರಸ್ವತಿಗೆ ಈ ಜನ್ಮದಲ್ಲಿ ಏನು ಸುಖ ಕೊಡಬೇಕೋ ಕೊಟ್ಟರು ಮುಂದಿನ ಜನ್ಮದಲ್ಲಿ ಒಳ್ಳೆಯ ಮೋಕ್ಷ ರೂಪ ಸದ್ಗತಿಯನ್ನು ಕರುಣಿಸಿದ ಪರಮ ಕರ್ಣಾಡು ರಾಯರು ಅಂತಂದರೆ ಯಾರಿಗೂ ಅನ್ಯಾಯ ಮಾಡದ ದ್ರೋಹ ಮಾಡದ ದೊಡ್ಡ ಯತಿಗಳು ರಾಯರು ಅಂತ ನಾವು ಚಿಂತನೆ ಮಾಡಬೇಕಾದ್ದು ಅವರ ತೇಜಸ್ಸೂ ಇದೆ ಅವರ ಲಾವಣ್ಯನೂ ಇದೆ ಅವರು ದುರ್ವಾದಿಗಳಿಗೆ ದ್ವಾಂತಪ್ರಾಯ ದುರ್ವಾದಿಗಳೆಂಬ ದ್ವಾಂತಕ್ಕೆ ಸೂರ್ಯನ ಹಾಗೆ ಅವರು ನಾ ನಾವಿನಾಶಕರಾದರೆ ಅವರು ವೈಷ್ಣವ ಭಗವದ್ ಭಕ್ತರೆಂಬಂತಹ ನೈದಿಲೆಗೆ ಚಂದ್ರನಾಗಿ ಅನುಗ್ರಹ ಮಾಡುವವರು ಅಂತಹ ಅತ್ಯಂತ ದಯಾಳುಗಳಾದ ರಾಯರು ಶ್ರೀನಿವಾಸನ ಅಂತರಂಗ ಭಕ್ತರು ಪ್ರತಿಬಿಂಬರು ಅಂತಹ ಪ್ರತಿಬಿಂಬರ ರಾಯರ ಕಲ್ ಸನ್ಯಾಸವನ್ನು ಇವತ್ತು ಭಾಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ ಈ ವೇದಿಕೆಯಲ್ಲಿ ನೋಡಿದ್ದೇವೆ ನಾವು ಇದೇ ವೇದಿಕೆಯಲ್ಲಿ ಒಬ್ಬ ಸದ್ಗೃಹಸ್ಥ ನಮ್ಮ ದೇವರು ಒಬ್ಬ ಗೃಹಸ್ಥನ ಆದರೆ ಹೇಗಿರ್ತಾನೆ ಹೇಗೆ ಮದುವೆ ಮಾಡಿಕೊಳ್ಬೇಕು ಒಬ್ಬ ಸನ್ಯಾಸಿ ಆಗಬೇಕಾದರೆ ಸನ್ಯಾಸ ಹೇಗಾಗಬೇಕು ಇದೇ ರಾಯರ ವೇದಿಕೆಯಲ್ಲಿ ಅದನ್ನು ನಾವು ಸ್ಪಷ್ಟವಾಗಿ ನೋಡಿದ್ದೇವೆ ಒಬ್ಬ ಗೃಹಸ್ಥ ಗೃಹಸ್ಥಾಶ್ರಮವನ್ನು ಹೇಗೆ ಸ್ವೀಕಾರ ಮಾಡಬೇಕು ಮದುವೆ ಅಂದರೆ ಹೇಗಿರಬೇಕು ಬರೀ ಗಮ್ಮತ ಅಲ್ಲ ಅದರಲ್ಲಿ ಏನು ಇರಬೇಕು ಅದನ್ನು ಇದೇ ವೇದಿಕೆಯಲ್ಲಿ ನಾವು ನೋಡ್ತೇವೆ ಅಂತಂದರೆ ಒಬ್ಬ ಸದ್ಗೃಹಸ್ಥ ಶ್ರೀನಿವಾಸನ ಕುಟುಂಬ ಒಬ್ಬ ಸದ್ ಯತಿ ರಾಯರು ಆ ಎರಡರ ಸನ್ಯಾಸ ಮತ್ತು ಮದುವೆ ಎರಡನ್ನೂ ನೋಡುವ ಸೌಭಾಗ್ಯವನ್ನು ಕೊಟ್ಟದ್ದು ಒಂದು ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮತ್ತೊಂದು ಹರಿವಾಯುಗುರು ಸೇವಾ ಟ್ರಸ್ಟ್ ಆ ಎರಡು ಕೆಲಸವನ್ನು ಮಾಡ್ತಾ ಇದೆ ಇದನ್ನು ಹೃದಯ ತುಂಬಿ ನಾವು ಅಭಿನಂದಿಸ್ತಾ ಈ ರಾಯರ ಈ ಸನ್ಯಾಸದ ಈ ನಿರೂಪಣೆಯನ್ನು ನಮಗೆ ಮನಮುಟ್ಟುವ ಹಾಗೆ ಪ್ರಾಯಶಃ ನಿಮಗೆ ಯಾರಿಗೂ ಈ ಸನ್ಯಾಸವನ್ನು ನೋಡುವ ಕ್ರಮ ಅವಕಾಶ ನಿಮಗೆ ಸಿಕ್ಕಿರುವುದಿಲ್ಲ ಯಾಕೆಂದರೆ ಸನ್ಯಾಸ ಆಗ್ತದೆ ಅದು ಮುಗಿದಿರ್ತದೆ ನಿಮಗೆ ಗೊತ್ತಾಗುವುದಿಲ್ಲ ಆ ಸನ್ಯಾಸವನ್ನು ಲೈವ್ ನೋಡುವ ಅವಕಾಶ ಕಲ್ಪಿಸಿಕೊಟ್ಟದ್ದು ಅಪ್ಪಣ್ಣಾಚಾರ್ಯರು ಪರಿಮಳಾಚಾರ್ಯರು ಬಳಗದವರು ಇಂತಹ ಒಂದು ಒಳ್ಳೆಯ ದೃಶ್ಯವನ್ನು ನೋಡಿದ್ದಾರೆ ಪ್ರಾಯಶಃ ಮುಂದೆ ಒಂದು ದಿನ ಹೇಗಿರ್ತದೆ ಅಂತ ಅಂದರೆ ಸನ್ಯಾಸ ಸ್ವೀಕಾರ ಮಾಡಬೇಕಾದ್ರೆ ಈ ನಾಟಕವನ್ನು ಈ ಪ್ಲಾಟನ್ನು ನೋಡಬೇಕು ಅನ್ನುವ ಮಟ್ಟಿಗೆ ಇದು ಆ ಒಂದು ಒಳ್ಳೆಯ ಒಂದು ಮಾಡೆಲ್ ಆಗಿದೆ ಒಳ್ಳೆಯ ಆದರ್ಶ ಆಗಿದೆ ಒಂದು ಸ್ಯಾಂಪಲ್ಗಳನ್ನು ಇದರಲ್ಲಿ ತೋರಿಸಿದ್ದಾರೆ ಅಂದರೆ ಈ ಪರೀಕ್ಷೆಗೆ ಓದಬೇಕಾದರೆ ಮಿನಿಮಮ್ ಇಷ್ಟು ಓದಬೇಕು ಅಂತ ಇರ್ತದೆ ನೋಡಿ ಅಷ್ಟಾದರೂ ಇದನ್ನು ಓದಿ ಅಂತ ಆ ಸ್ಯಾಂಪಲ್ ಇಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಅಲ್ಲಲ್ಲಿದೆ ಹಾಗೆ ಇದಕ್ಕಿಂತ ಹೆಚ್ಚಾದರೆ ನಿಮ್ಗೆ ಕೂಡಲಿಕ್ಕೆ ಸಾಧ್ಯ ಇಲ್ಲ ಎರಡು ದಿನ ಮೂರು ದಿನದ್ದು ಹಾಗಾಗಿ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತ ಒಂದು ಗ್ಲಾನ್ಸ್ ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಪಣಾಚಾರ್ಯರ ಪರಿಶ್ರಮ ತುಂಬ ಇದೆ ಅವರು ಹೊರಗಿನಿಂದ ಗೃಹಸ್ಥಾದರೂ ಒಳಗಿನಿಂದ ಸನ್ಯಾಸಿಗಳಾಗಿ ಅವರು ಅದನ್ನೆಲ್ಲ ಅನುಭವಿಸಿ ಅದನ್ನು ನಮ್ಮ ಮುಂದೆ ಭಾಳ ಸುಂದರವಾದಂತಹ ದೃಶ್ಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ವೈದಿಕ ಮಂತ್ರಗಳೂ ಇವೆ ದಾಸರ ಹಾಡುಗಳೂ ಇವೆ ಸನ್ಯಾಸ ನೋಡಲಿಕ್ಕೆ ಹೋದರೆ ಈ ಹಾಡುಗಳ ಹರಿದಾಸನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಎರಡನ್ನೂ ಜೋಡಿಸಿದ್ದು ವ್ಯಾಸರಾಜರು ರಾಯರು ಇವರೆಲ್ಲ ಎರಡನ್ನೂ ಜೋಡಿಸಿದವರು ಎರಡರ ಹೊಂದಾಣಿಕೆ ಮಾಡಿದವರು ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ಇವರೆಲ್ಲ ಎರಡನ್ನೂ ಜೋಡಿಸಿದ್ದಾರೆ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಈ ಕಾರ್ಯ ಈ ಸಪ್ತಾಹನೂ ಕೂಡ ಎರಡರ ಸಮಾಗಮ ಅದೇ ರೀತಿ ಸನ್ಯಾಸದಲ್ಲಿಯೂ ಕೂಡ ಎರಡನ್ನೂ ಜೋಡಿಸಿ ಸನ್ಯಾಸವನ್ನು ಭಾಳ ಸುಂದರವಾಗಿ ನಿರೂಪಣೆ ಮಾಡಿದ ಕೀರ್ತಿ ನಮ್ಮ ಅಪ್ಪಣ್ಣಾಚಾರ್ಯರಿಗೆ ಸರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರನ್ನೂ ಹರಸಲಿ ಪರಿಮಳಾಚಾರ್ಯರು ಇದು ಒಳ್ಳೆಯ ಕಾರ್ಯಕ್ರಮ ಹಾಂ ಅದು ಒಂದೊಂದು ವರ್ಷ ಅದರಲ್ಲಿ ಹೊಸ ಹೊಸ ರೂಪಗಳು ಇವೆ ಕಳೆದ ವರ್ಷಗಳೆಲ್ಲ ಸಾಯಂಕಾಲ ಸಪ್ತ ಪಟ್ಟಾಭಿಷೇಕದ ಕಾರ್ಯಕ್ರಮ ಇತ್ತು ಈ ಸಲ ಹಂಚಿ ಅಧ್ಯಾತ್ಮದ ಕಾರ್ಯಕ್ರಮ ಹಗಲಲ್ಲಿ ಇನ್ನು ಲೌಕಿಕವಾದ ಲೌಕಿಕ ಅಂದರೆ ಲೌಕಿಕದ ಆಗಿರುವ ಕಾರ್ಯಕ್ರಮ ಎಲ್ಲ ಸಾಯಂಕಾಲದಲ್ಲಿ ಹಾಗಾಗಿ ಪಟ್ಟಾಭಿಷೇಕ ಬರೀ ಹಗಲು ಮಾತ್ರ ಅಲ್ಲ ರಾತ್ರಿ ಹಗಲು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಎಲ್ಲರನ್ನೂ ದೇವರು ಹರಸಲಿ ಹರಿಗುರು ಹರಸಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣ Thank you. ಆದ ನಂತರದಲ್ಲಿ ಈ ವೇದಿಕೆಯಲ್ಲಿ ಶ್ರೀ ಗಾಯತ್ರಿ ಭಜನಾ ಮಂಡಳಿ ಚಳ್ಳಕೆರೆಯಿಂದ ವಿಜಯದಾಸರ ಕೃತಿಗಳು ಭಜನೆ ನಡೀತದೆ ಮಾಡಿ ಹೀಗೆ ಅಲ್ಲಿ ಮಹಾಪೂಜೆ ಆಗೋ ಕೂತುಕೊಂಡು